ಬಾಗೇಪಲ್ಲಿ ಸಾರಿಗೆ ಸಂಸ್ಥೆ ಬಸ್ ಡಿಪೋನಲ್ಲಿ ಎರಡ್ ಸಾವಿರದ ನಾಲ್ಕರ ಹೊಸ ವರ್ಷಕ್ಕೂ ಆರಂಭದ ಮುನ್ನ ಎರಡ್ ಸಾವಿರದ ಮೂರು ಡಿಸೆಂಬರ್ ಕೊನೆ ದಿನ ಬಸ್ ಬ್ರೇಕ್ ಫೈಲೂರ್ ಅವಘಡದಲ್ಲಿ ಸಾರಿಗೆ ಸಂಸ್ಥೆ ನೌಕರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಮಾಸುವ ಮುನ್ನವೇ ಇದೀಗ ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಬೆಂಕಿ ಕಾಣಿಸಿಕೊಂಡಿದ್ದು ಚಾಲಕ ಮತ್ತು ನಿರ್ವಾಹಕರ ಸಮಯ ಪ್ರಜ್ಞೆಯಿಂದ ಬಸ್ನಲ್ಲಿದ್ದ ಪ್ರಯಾಣಿಕ ನ್ನು ಸುರಕ್ಷಿತವಾಗಿ ಕೆಳಗಿಳಿಸಿ ಪ್ರಾಣಾಪಾಯದಿಂದ ಪಾರು ಮಾಡಿ ನಿಟ್ಟಿಸಿರು ಬಿಟ್ಟಿದ್ದಾರೆ ಬೆಂಕಿ ಕಾಣಿಸಿಕೊಂಡಿರುವ ಸಾರಿಗೆ ಸಂಸ್ಥೆಯ ಬಸ್ ಹಳೆಯ ಬಸ್ ಆಗಿದ್ದು ತಾಂತ್ರಿಕ ದೋಷ ಕಾಣಿಸಿಕೊಂಡಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ ಬಸ್ನಲ್ಲಿ ಬೆಂಕಿ ನಂದಿಸುವ ಯಾವುದೇ ಪರಿಕರಗಳು ಇಲ್ಲದ ಕಾರಣ ಬಸ್ ಚಾಲಕರು ಮತ್ತು ನಿರ್ವಾಹಕರು ಗಾಬರಿಗೊಂಡು ಬಸ್ ನಿಲ್ದಾಣದ ಸಮೀಪದಲ್ಲಿದ್ದ ಕುಡಿಯುವ ನೀರಿನ ಕ್ಯಾನ್ ಸಹಾಯದಿಂದ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸಿರುವ ಘಟನೆ ನೋಡಿದರೆ ಅವಧಿ ಮುಗಿದಿರುವ ಸಾರಿಗೆ ಸಂಸ್ಥೆ ಬಸ್ಗಳ ಸುರಕ್ಷತೆಗೆ ಕೈಗನ್ನಡಿ ಇಡಿದಂತಿದೆ ಬಾಗೇಪಲ್ಲಿ ತಾಲೂಕು ಸಾರಿಗೆ ಸಂಸ್ಥೆ ಡಿಪೋನಲ್ಲಿ ನೂರ ಎರಡು ಬಸ್ಗಳು ಸಂಚರಿಸುತ್ತಿದ್ದು ಅರವತ್ತಕ್ಕೂ ಹೆಚ್ಚು ಬಸ್ಗಳಿಗೆ ಹನ್ನೊಂದು ಲಕ್ಷ ಕಿಲೋಮೀಟರ್ ಸಂಚಾರ ಮಿತಿ ಜೊತೆಗೆ ಅವಧಿಯೂ ಮುಗಿದಿದ್ದು ಬಸ್ಗಳು ಗುಜರಿಗೆ ಸೇರಬೇಕಾಗಿದೆ ಆದರೆ ಬಾಗೇಪಲ್ಲಿ ಸಾರಿಗೆ ಸಂಸ್ಥೆ ಡಿಪೋ ವ್ಯಾಪ್ತಿಯಲ್ಲಿ ನೂರ ಮೂರಕ್ಕೂ ಹೆಚ್ಚು ಬಸ್ ಮಾರ್ಗಗಳು ಇರುವ ಕಾರಣ ಗುಜರಿಗೆ ಸೇರಬೇಕಾಗಿರುವ ಬಸ್ಗಳನ್ನೇ ವಿವಿಧ ರಸ್ತೆ ಮಾರ್ಗಗಳ ಸಂಚಾರಕ್ಕೆ ನಿಗದಿ ಮಾಡಿ ಪ್ರಯಾಣಿಕರ ಮತ್ತು ಸಾರಿಗೆ ಸಂಸ್ಥೆ ಚಾಲಕರ ನಿರ್ವಾಹಕರ ಪ್ರಾಣದೊಂದಿಗೆ ಅಧಿಕಾರಿಗಳು ಚಲ್ಲಾಟವಾಡುತ್ತಿದ್ದಾರೆ ಬಾಗೇಪಲ್ಲಿ ಡಿಪೋಗೆ ಕನಿಷ್ಠ ಐವತ್ತು ಹೊಸ ಬಸ್ಗಳು ನೀಡುವವರೆಗೂ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಗುಜರಿ ಬಸ್ಗಳಿಂದ ಎದುರಾಗುವ ಗಂಡಾಂತರ ತಪ್ಪಿದ್ದಲ್ಲ ಎಂಬ ಗುಸುಗುಸು ಮಾತುಗಳು ಸಿಬ್ಬಂದಿ ವಲಯದಲ್ಲಿ ಕೇಳಿಬರುತ್ತಿವೆ ಪಿ ಮಂಜುನಾಥ್ ರೆಡ್ಡಿ ಎಂಎಂಟಿವಿ ನ್ಯೂಸ್ ಬಾಗೇಪಲ್ಲಿ